ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ. ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ. ಮಾನಸಿಕ, ದೈಹಿಕ, ಸಾಮಾಜಿಕ ಸುಸ್ಥಿತಿ, ಮಹಿಳೆಯರು, ಮಕ್ಕಳು, ಹಿರಿಯರು, ಅದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ. ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20, ಮರುಪ್ರಸಾರ ಶುಕ್ರವಾರ ಸಂಜೆ 6:50. ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ. ನೆಚ್ಚಿನ ಜನಧ್ವನಿ ಕೇಳುಗರಿಗೆಲ್ಲ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳತಿ ರಮ್ಯಾ ಸರಗೂರು. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದ ವಿಷಯ ಮೂರ್ಛೆ ರೋಗ ಅಥವಾ ಎಪಿಲೆಪ್ಸಿ. ನರಕ್ಕೆ ಸಂಬಂಧಿಸಿದ ರೋಗಗಳು ಒಮ್ಮೆ ನಮ್ಮನ್ನು ಕಾಡಲು ಶುರುವಾದರೆ ಅದರಿಂದ ಮುಕ್ತಿ ಹೊಂದಲು ದೀರ್ಘಕಾಲ ತೆಗೆದುಕೊಳ್ಳುತ್ತದೆ. ಅಂತಹ ಕಾಯಿಲೆಗಳಲ್ಲಿ ಮೂರ್ಛೆ ರೋಗವೂ ಸಹ ಒಂದು. ಈ ಮೂರ್ಛೆ ರೋಗವು ಜೀವಕ್ಕೆ ಅಪಾಯವನ್ನುಂಟು ಮಾಡಬಹುದು. ಮಾನಸಿಕ ಮತ್ತು ದೈಹಿಕ ಚಟುವಟಿಕೆಗಳನ್ನು ಮೆದುಳು ನಿಯಂತ್ರಿಸುತ್ತದೆ. ಮೆದುಳಿನ ಆದೇಶದ ಮೇರೆಗೆ ದೇಹವು ಕೆಲಸವನ್ನು ಮಾಡುತ್ತದೆ. ಕೆಲವು ಅನುಚಿತ ಆಹಾರ ಪದ್ಧತಿ, ಜೀವನ ಶೈಲಿ ಹಾಗೂ ಕೆಲವು ಕೆಟ್ಟ ಹವ್ಯಾಸಗಳಿಂದ ಮೆದುಳಿನ ಕೆಲವು ನರಗಳು ದುರ್ಬಲವಾಗುತ್ತಾ ಹೋದಾಗ ಮನುಷ್ಯನಿಗೆ ಈ ರೀತಿಯ ಕಾಯಿಲೆಗಳು ಬಾಧಿಸುತ್ತವೆ. ಹಾಗಾದರೆ ಬನ್ನಿ ಕೇಳುಗರೆ, ಈ ಕಾಯಿಲೆಯಿಂದ ಮುಕ್ತಿ ಹೊಂದುವುದು ಹೇಗೆ, ಯಾವ ರೀತಿಯ ಚಿಕಿತ್ಸೆಗಳು ಲಭ್ಯವಿದೆ ಎಂಬುದರ ಕುರಿತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಮಾನಸಿಕ ರೋಗ ತಜ್ಞರಾದ ಡಾಕ್ಟರ್ ಅಭಿಮನ್ಯು ಚಂದಕ್ರವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅವರಿಂದಲೇ ಒಂದಷ್ಟು ವಿಚಾರಗಳನ್ನು ತಿಳಿದು ಬರೋಣ. ಸರ್, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ ಸರ್. ಥ್ಯಾಂಕ್ ಯು ಮೇಡಮ್. ಸರ್, ಇವತ್ತು ನಾವು ಮೂರ್ಛೆ ರೋಗದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಮೊದಲಿಗೆ ಈ ಮೂರ್ಛೆ ರೋಗ ಅಂದರೆ ಏನು ಸರ್? ಸೊ ಇದು ಎಪಿಲೆಪ್ಸಿ ಅಂದರೆ ಮುಷ್ಟಿ ಕಾಯಿಲೆ ಅಂತ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ, ನಮ್ಮ ಮೆದುಳಲ್ಲಿ ಸುಮಾರು ತುಂಬಾ ನರ್ವ್ಸ್ಗಳಿದೆ, ನ್ಯೂರಾನ್ಸ್ಗಂತ ಇದೆ, ಬೇರೆ ಬೇರೆ ಸೆಲ್ಸ್ ಇದೆ. ಈ ನ್ಯೂರಾನ್ಸು ಕಮ್ಯುನಿಕೇಟ್ ಮಾಡೋದು ಇಲೆಕ್ಟ್ರಿಸಿಟಿನ ಯೂಸ್ ಮಾಡಿಕೊಂಡು. ಸೊ ಕರೆಂಟ್ ರನ್ ಆಗುತ್ತೆ ಬ್ರೈನಲ್ಲಿ ಅಂತ ಸಿಂಪಲ್ಲಾಗಿ ಹೇಳಬೇಕಂದ್ರೆ. ಸೊ ಮೂರ್ಛೆ ರೋಗ ಅಲ್ಲಿ ಇಲ್ಲ ಮುಷ್ಟಿ ರೋಗದಲ್ಲಿ ಏನಾಗುತ್ತೆ ಅಂದರೆ, ಅದು ಸಡನ್ನಾಗಿ ಐದರ್ ಕಂಪ್ಲೀಟ್ ಮೆದ್ಲಲ್ಲಿ ಇಲ್ಲ ಮೆದ್ಲ ಯಾವುದು ಒಂದು ಪಾರ್ಟಲ್ಲಿ ಮಿಸ್ಫೈರಿಂಗ್ ಥರ ಆಗ್ತಾಯಿದೆ. ಸೊ ಸಡನ್ನಾಗಿ ಒಂದು ಕರೆಂಟು ತಪ್ಪಾಗಕ್ಕೆ ಪಾಸ್ ಆಗಿಬಿಡುತ್ತೆ. ಐದರ್ ಕಂಪ್ಲೀಟ್ ಬ್ರೈನ್ ಮೆದ್ಲಲ್ಲಿ ಆಗ್ಬೋದು, ಇಲ್ಲ ಮೆದ್ಲಲ್ಲಿ ಒಂದು ಪಾರ್ಟಲ್ಲಿ ಆಗ್ಬೋದು. ಮೆದ್ಲಲ್ಲಿ ಯಾವ ಪಾರ್ಟಲ್ಲಿ ಆಗ್ತಾಯಿದೆ ಅದ್ರ ಪ್ರಕಾರ ಅದರದ್ದು ಲಕ್ಷಣಗಳು ಪೇಷೆಂಟಲ್ಲಿ ಕಾಣುತ್ತೆ. ಸೊ ಇದು ಒಂಥರದ ನರ ರೋಗ. ಇದರಲ್ಲಿ ಮೆದ್ಲಲ್ಲಿ ಕಾಣಿಸ್ಬೇಕಂತ ತೊಂದರೆ ಇರಲೇಬೇಕಂತ ಏನಿಲ್ಲ. ಬಿಕಾಸ್ ಇದು ನಮ್ಮದು ಮನೆದ ವೈರಿಂಗ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಹೆಂಗಾಗತ್ತೆ ಅದೇ ಥರ ಮೆದ್ಲಲ್ಲಿ ಆದರೆ ಈ ಥರ ಮುಷ್ಟಿ ರೋಗ ಬರ್ಬೋದು. ಅಂದರೆ ಇದೊಂದು ನರಕ್ಕೆ ಸಂಬಂಧಿಸಿದ ಕಾಯಿಲೆ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಹಾಗಾದರೆ ಈ ಮೂರ್ಛೆ ರೋಗ ಬರಲು ಪ್ರಮುಖವಾದ ಕಾರಣಗಳೇನು ಅಂತ ಹೇಳ್ತೀರಾ ಸರ್? ಸೊ ರೋಗ ಬರೋಕ್ಕೆ ಕಾರಣ ಸುಮಾರು ಇರ್ಬೋದು. ಫ್ಯಾಮಿಲಿನಿಂದ ಇಲ್ಲ ಜೆನೆಟಿಕ್ಸಲ್ಲಿ ಬರ್ಬೋದು, ಏನಾದರೂ ಆಕ್ಸಿಡೆಂಟ್ ಆದಾಗ ಬರ್ಬೋದು, ಸ್ಟ್ರೋಕ್ ಆದಾಗ ಬರ್ಬೋದು. ಜನಗಳು ತುಂಬ ಬೇರೆ ಕೆಟ್ಟ ಪದಾರ್ಥಗಳು ಉಪಯೋಗಿಸ್ತಾ ಇದ್ದರೆ, ಕುಡಿಯೋ ಡ್ರಿಂಕ್ಸ್ ಮಾಡೋದವರು ಇಲ್ಲ ಬೇರೆ ಡ್ರಗ್ಸ್ ಯೂಸ್ ಮಾಡೋದವರು ಅವರಲ್ಲಿ ಬರ್ಬೋದು. ಒಂದೊಂದು ಸತಿ ನಮ್ಮ ದೇಹದಲ್ಲಿ ತುಂಬ ತುಂಬ ನಮಗೆ ಜ್ವರ ಬಂದುಬಿಟ್ರೆ ಅವಾಗ ಬರ್ಬೋದು. ದೇಹದಲ್ಲಿ ಸ್ವಲ್ಪ ಕೆಮಿಕಲ್ ಪದಾರ್ಥಗಳು ಹೆಚ್ಚು ಕಮ್ಮಿ ಆದರೆ, ಸೋಡಿಯಂ ಕಮ್ಮಿ ಆದರೆ, ಪೊಟ್ಯಾಷಿಯಂ ಕಮ್ಮಿ ಆದರೆ, ಸೊ ಇದಕ್ಕೆ ಬರೋಕ್ಕೆ ಸುಮಾರು ಕಾರಣಗಳಿರ್ಬೋದು. ಬಟ್ ಮುಷ್ಟಿ ಕಾಯಿಲೆ ಯಾರಿಗಿದೆ ಅವ್ರಿಗೆ ಇದೆಲ್ಲ ಮುಷ್ಟಿ ಬರೋದು ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಅಂದರೆ ಕೆಲವು ಆರೋಗ್ಯದಲ್ಲಿ ತೊಂದರೆಗಳಾದಾಗಲೂ ಸಹ ಈ ಕಾಯಿಲೆಗಳು ಬರೋ ಸಾಧ್ಯತೆ ಇರುತ್ತೆ. ಇಂತಿಷ್ಟೇ ಇದಕ್ಕೆ ಬರುತ್ತೆ ಅಂತ ಸ್ಪೆಸಿಫಿಕ್ ಆಗಿ ಹೇಳೋದಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದೀರಾ. ಹಾಗಾದರೆ ಈ ರೋಗ ಬಂತು ಅಂತ ಅಂದಾಗ ಯಾವೆಲ್ಲ ರೀತಿಯ ಲಕ್ಷಣಗಳು ಕಂಡು ಬರುತ್ತೆ? ಸೊ ಮುಷ್ಟಿ ಬರೋದು ಒಂದು ಇರಿ ಮೆದ್ಲಲ್ಲಿ ಬರ್ಬೋದು. ಇರಿ ಮೆದ್ಲದಲ್ಲಿ ಬಂದರೆ ಹುಷಾರು ತಪ್ಕೊಳ್ಳೋದು, ಹುಷಾರು ತಪ್ಕೊಂಡು ಕೈ ಕಾಲು ಫುಲ್ ಶೇಕ್ ಆಗೋದು, ಆಮೇಲೆ ನೊರೆ ಬರೋದು, ನಾಲ್ಗೆ ಕಚ್ಕೊಳ್ಳೋದು, ಕಣ್ಣು ಮೇಲ್ಗಡೆ ಹೋಗೋದು,
ಸ್ವಲ್ಪ ಜನಾಗಿ ಒಂದೊಂದು ಸತಿ ಯೂರಿನ್ ಪಾಸ್ ಮಾಡ್ಕೊಳ್ಳೋದು ಇಲ್ಲ ಕಕ್ಕಸ್ ಪಾಸ್ ಮಾಡ್ಕೊಳ್ಳೋದು ಆ ತಕ್ಷಣ ಆ ಡ್ಯೂರಿ ಟೈಮ್ಗೆ ಆಗ್ಬೋದು. ಇದು ಒಂಥರ ಮುಷ್ಟಿ. ಸಪೋಸ್ ಕಂಪ್ಲೀಟ್ ಮೆದ್ಲಲ್ಲಿಲ್ಲ, ಜಸ್ಟ್ ಮೆದ್ಲಲ್ಲಿ ಯಾವುದಾದ್ರೂ ಒಂದು ಪಾರ್ಟ್ಗೆ ಬರ್ತಾ ಇದ್ರೆ ಮುಷ್ಟಿ ಕೈಯಲ್ಲಿ ತುಂಬ ಬೇರೆ ಬೇರೆ ಥರದ್ದು ಇರ್ಬೋದು. ಸುಮ್ಮನೆ ಹಾಗೆ ಕೂತ್ಕೊಂಡು ಒಂದು 2 ನಿಮಿಷ 3 ನಿಮಿಷ ಏನೋ ಗೊತ್ತಾಗಲ್ಲ, ಅದನ್ನು ಕೈಯಲ್ಲಿ ಇರ್ಬೋದು. ಒಂದೇ ಕೈ ಶೇಕ್ ಆಗುತ್ತೋ, ಒಂದೇ ಕಾಲು ಶೇಕ್ ಆಗೋದು, ಡಿಪೆಂಡಿಂಗ್ ಅಪಾನ್ ಎಲ್ಲಿ ಯಾವ ಏರಿಯಾ ಎಫೆಕ್ಟ್ ಆಗ್ತಾ ಇದೆ ಅದು ಪ್ರಕಾರ ಅದು ಮುಷ್ಟಿ ಕಾಯಿಲೆಗಳು ಬರ್ಬೋದು. ಹಾಗಾದ್ರೆ ಈ ಕಾಯಿಲೆ ಮಾರಣಾಂತಿಕನಾಗ ಸರ್ ಅಂದ್ರೆ ಸೊ ಕಾಯಿಲೆನಿಂದಾನೇ ಅಂದ್ರೆ ಕಾಯಿಲೆನಿಂದ ಏನಾಗಲ್ಲ, ಬಟ್ ಪ್ರತಿ ಸತಿ ಮುಷ್ಟಿ ಬಂದಾಗ ಆ ರಿಸ್ಕ್ ಡೆಫಿನೆಟ್ ಆಗಿರುತ್ತೆ. ಮುಷ್ಟಿ ಬಂದಾಗ ನಾನು ಹೇಳಿದ್ದೀನಿ ಹುಷಾರು ತಪ್ಪು ಬಿದ್ದ್ಬೋದು, ಆ ಬೀಳೋದ್ರಿಂದ ಏನಾದರೂ ಪ್ರಾಬ್ಲಮ್ ಆಗ್ಬೋದು. ಇಲ್ಲ ಪ್ರತಿ ಸತಿ ಮುಷ್ಟಿ ಬರ್ತಾ ಇದ್ರೆ ಸ್ವಲ್ಪ ಜನಕ್ಕೆ ಒಂದೇ ಸತಿ ಇದರಲ್ಲಿ ಹೋಗಲ್ಲ, ಪ್ರತಿ ಸತಿ ಬರ್ತಾ ಇದೆ, ಮಧ್ಯದಲ್ಲಿ ಹುಷಾರೇ ಆಗ್ತಾ ಇಲ್ಲ, ಮಧ್ಯದಲ್ಲಿ ಅವ್ರಿಗೆ ಕಾನ್ಷಿಯಸ್ನೆಸ್ಸೇ ಬರ್ತಾ ಇಲ್ಲ ಅಂದರೆ ಅವರಲ್ಲಿ ಈ ರಿಸ್ಕ್ ತುಂಬ ಜಾಸ್ತಿ ಇರುತ್ತೆ. ಬಟ್ ಕಾಯಿಲೆ ಬರೋದ್ರಿಂದ ಖಂಡಿತ ಇವ್ರಿಗೆ ತುಂಬಾ ಕಷ್ಟ, ಇವರು ಇರೋದೇ ಇಲ್ಲ, ಇವ್ರಿಗೆ ತುಂಬ ಕಷ್ಟ ಆಗಿಬಿಡುತ್ತೆ, ಆ ಥರ ಏನಿಲ್ಲ. ಕಾಯಿಲೆ ಬರಂದರೆ ಅದಕ್ಕೆ ಟ್ರೀಟ್ಮೆಂಟ್ ಇದೆ. ಬಟ್ ಬರೋದವ್ರಿಗೆ ಸಪೋಸ್ ನೆಕ್ಸ್ಟ್ ಮುಷ್ಟಿ ಬಂದರೆ ಆ ರಿಸ್ಕ್ ಡೆಫಿನೆಟ್ ಆಗಿ ಇರುತ್ತೆ. ಅದಕ್ಕೆ ಟ್ರೀಟ್ಮೆಂಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಹಾಗಾದರೆ ಈ ರೋಗ ಇದೆ ಎಂಬುದನ್ನು ಹೇಗೆ ಕಂಡುಹಿಡ್ಕೋಬಹುದು ಅಂತ ಹೇಳ್ತೀರಾ? ಸೊ ನಿಮಗೆ ನಾನು ಹೇಳಿರೋದು ಯಾವುದಾದ್ರೂ ಕಾಣ್ತಾ ಇದ್ರೆ ಯಾರಲ್ಲಿ ನಿಮ್ದ್ರಲ್ಲಿ ಇರಲಿ ಇಲ್ಲ ಬೇರೆ ಅವರಲ್ಲಿ ಇರಲಿ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ. ಡಾಕ್ಟರ್ ಹತ್ರ ಕರ್ಕೊಂಡು ಹೋದಾಗ ಇದರ ನರರೋಗ ಡಾಕ್ಟರ್ ಇರಲಿ ಇಲ್ಲ ಯಾರಾದರೂ ಬೇರೆ ಡಾಕ್ಟರ್ ಇರಲಿ, ಅವ್ರ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಫಸ್ಟು ಒಂದು ಮಾತಾಡಿಸ್ಕೊಂಡು ಎಕ್ಸಾಮಿನೇಷನ್ ಮಾಡಿಸೋದು ತುಂಬ ಇಂಪಾರ್ಟೆಂಟು. ಅದು ಬಿಟ್ಟರೆ ರಕ್ತ ಪರೀಕ್ಷೆಗಳಲ್ಲಿ ಸಪೋಸ್ ಏನಾದರೂ ಕೆಮಿಕಲ್ ವ್ಯತ್ಯಾಸಗಳು ಕಾಣಿಸ್ತಾ ಇದ್ದರೆ ಅದು ಒಂದು ಕಾರಣ ಇರ್ಬೋದು. ತಲೆ ಸ್ಕ್ಯಾನಿಂಗ್ ಮಾಡಬೇಕಾಗ್ಬೋದು, ಮೆದ್ಲದ್ದು ಸ್ಕ್ಯಾನಿಂಗ್ ಮಾಡಬೇಕಾಗ್ಬೋದು. ತಲೆ ಪಟ್ಟಿ ಅಂತ ಒಂದು ಎಕ್ಸಾಮಿನೇಷನ್ ಇದೆ, EEG ಅಂತ, ಅದರಲ್ಲಿನೂ ಕಾಣ್ಬೋದು. ಈ 3 ನಾರ್ಮಲ್ ಬಂದ್ರೂ ನಿಮಗೆ ಕಾಯಿಲೆ ಇಲ್ಲ ಅಂತ ಗ್ಯಾರಂಟಿ ಇಲ್ಲ. ಈ 3 ನಾರ್ಮಲ್ ಬಂದ್ರೂ ನಿಮಗೆ ಕಾಯಿಲೆ ಇರ್ಬೋದು. ಇದು 3ರಲ್ಲಿ ಏನಾದರೂ ನಮಗೆ ಪ್ರಾಬ್ಲಮ್ ಕಾಣಿದ್ರೆ ಗ್ಯಾರಂಟಿ ನಿಮಗೆ ಕಾಯಿಲೆ ಇದೆ ಅಂತ ಅದನ್ನು ನಾವು ಖಂಡಿತವಾಗೂ ಹೇಳ್ಬೋದು. ಅಂದರೆ ಪರೀಕ್ಷೆಗಳು ಮಾಡಿಸ್ಕೋಬೇಕು, ಡಾಕ್ಟರ್ ಹತ್ರ ತೋರಿಸ್ಬೇಕು. ಹಾಗೇನೆ ಈ ರೋಗದಲ್ಲಿ ವಿಧಗಳೇನಾದರೂ ಕಂಡು ಬರುತ್ತಾ, ಅಂದರೆ ಅವು ಯಾವುವು ಅಂತ ಹೇಳ್ಬೋದಾ? ಅದೇ ನಾನು ಹೇಳಿದ್ದೀನಿ, ಮೆದ್ಲಲ್ಲಿ ಫುಲ್ ಮೆದ್ಲಲ್ಲಿ ಆದರೆ ಕಂಪ್ಲೀಟ್ ಬಾಡಿ ನಿಮಗೆ ಕಾನ್ಷಿಯಸ್ನೆಸ್ ಹೋಗ್ಬಿಡತ್ತೆ, ನೀವು ಬಿದ್ದುಬಿಟ್ಟು ಎಲ್ಲ ಕೈ ಕಾಲು ಫುಲ್ ಬಾಡಿದಲ್ಲಿ ಬರುತ್ತೆ. ಬಟ್ ಸಪೋಸ್ ಒಂದು ಪರ್ಟಿಕ್ಯುಲರ್ ಪಾರ್ಟಲ್ಲಿ ಆಗ್ತಾ ಇದೆ, ಒಂದು ಸಣ್ಣ ಏರಿಯಾದಲ್ಲಿ ಆಗ್ತಾ ಇದ್ರೆ ಮೆದ್ಲಲ್ಲಿ, ಇಡೀ ಬಾಡಿದಲ್ಲಿ ಕಾಣಲ್ಲ, ಆ ಪರ್ಟಿಕ್ಯುಲರ್ ಪಾರ್ಟ್ ನಮ್ಮ ಯಾವ ಬಾಡಿ ಪಾರ್ಟ್ನ ಕಂಟ್ರೋಲ್ ಮಾಡುತ್ತೆ ಆ ಬಾಡಿ ಪಾರ್ಟಲ್ಲಿ ಕಾಣುತ್ತೆ. ಇದೆರಡು ಮೇನ್ ಆಗಿ ವ್ಯತ್ಯಾಸಗಳಿದೆ, 2 ಥರದಿದೆ, ಇದರಲ್ಲಿನೂ ಸುಮಾರು ವೇರಿಯೇಷನ್ಸ್ಗಳಿದೆ. ಸಾಮಾನ್ಯವಾಗಿ ಈ 2 ವಿಧಗಳಲ್ಲಿ ಯಾವುದು ಸಾಮಾನ್ಯವಾಗಿ ಹೆಚ್ಚಾಗಿ ಕಂಡು ಬರುತ್ತೆ ಅಂತ ಹೇಳ್ತೀರಾ? 2 ಆಲ್ಮೋಸ್ಟ್ ಈಕ್ವಲ್ ಆಗಿ ಕಾಣುತ್ತೆ ಮ್ಯಾಮ್. ಕೆಲವರಿಗೆ ಒಂದ್ಸತಿ ಒಂಥರ ಬರುತ್ತೆ, ಕೆಲವರಿಗೆ ಒಂಥರದ್ದು ಬರುತ್ತೆ. ಪೇಷಂಟ್ಸ್ ನಮ್ಮ ಹತ್ರ ಬರೋದವರು ಮೂರ್ಛೆ ಆಗಿರೋದವರು ಜಾಸ್ತಿ ಜನ ಬರ್ತಾರೆ. ಇದು ಸೆಕೆಂಡ್ ಟೈಪ್ ನಾನು ಹೇಳೋದು, ಸಣ್ಣ ಏರಿಯಾದಲ್ಲಿ ಬರೋದವರು ಜಾಸ್ತಿ ಜನ ನಮ್ಮ ಹತ್ರ ಬರೋದಿಲ್ಲ, ಯಾಕಂದರೆ ಅದು ಕಾಣೋದಿಲ್ಲ, ಅವ್ರಿಗೆ ಗೊತ್ತಿಲ್ಲ ಅದು ಆ ಥರ ಕಾಯಿಲೆ ಇದೆ ಅಂತ. ಬಟ್ ಆ್ಯಕ್ಚುಲಾಗಿ ಪಾಪ್ಯುಲೇಷನಲ್ಲಿ ನೋಡಿದರೆ 2 ಸಾಮಾನಾಗಿನೇ ಇದೆ. ಅದು ಗೊತ್ತಾಗಬೇಕು ಅಂತಂದರೆ ಚಿಕಿತ್ಸೆ ಪಡ್ಕೋಬೇಕು ಮತ್ತು ಪರೀಕ್ಷೆ ಮಾಡಿಸ್ಬೇಕು. ಹಾಗೆಯೇ ಈ ರೋಗಕ್ಕೆ ಯಾವೆಲ್ಲ ರೀತಿಯ ಚಿಕಿತ್ಸೆ ಮಾಡಿಸ್ಬೇಕು ಅಂತ ಹೇಳ್ತೀರಾ ಸರ್? ಒಂದು ಡಾಕ್ಟರ್ ಹತ್ರ ಹೋಗಬೇಕು, ರಕ್ತ ಪರೀಕ್ಷೆಗಳು ಬೇಕಾಗುತ್ತೆ, ತಲೆ ಸ್ಕ್ಯಾನಿಂಗ್ನು ಬೇಕಾಗ್ಬೋದು, ಮತ್ತು ಈ ತಲೆಪಟ್ಟಿ ಅಂತ ಒಂದು EEG ಅಂತ, ಈ 3 ಮೇನ್ ಆಗಿ ಇರೋದು ನಮಗೆ ಇರೋದೈತೆ ಇದರಲ್ಲಿ ಮಾಡ್ಕೋಬೇಕಂದ್ರೆ. ವೈದ್ಯರ ಬಳಿ ಹೋಗಿ ಪರೀಕ್ಷೆ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದೀರಾ. ಹಾಗೆ ಈ ಮೂರ್ಛೆ ರೋಗ ಬಂದಂತಹ ಸಮಯದಲ್ಲಿ ಯಾವೆಲ್ಲ ರೀತಿಯ ತೊಂದರೆಗಳಾಗುತ್ತೆ ಅಂತ ಹೇಳ್ತೀರಾ? ಮೂರ್ಛೆ ಈ ಥರ ರೀತಿ ಆದಾಗ ಮೇನ್ ಆಗಿ ರಿಸ್ಕ್ ಇರೋದು, ಒಂದು ಅವರು ಬಿದ್ದುಬಿಟ್ರೆ ಎಲ್ಲಾದರೂ ಅವ್ರಿಗೆ ಏಟಾಗೋದು ಒಂದು ರಿಸ್ಕು. ನೆಕ್ಸ್ಟು ಅವರು ಆ ಥರ ಆದಾಗ ನಾಲ್ಗೆ ಕಚ್ಕೊಳ್ಳೋದು, ಇಲ್ಲ ನೊರೆ ಬರುತ್ತೆ, ಆ ನೊರೆನ ಅವ್ರು ನುಂಗಕ್ಕಾಗಲ್ಲ, ಸೊ ಅದು ಚೋಕಿಂಗ್ ಆಗೋದು,
ಈ ಮೂರು ಆ ತಕ್ಷಣ ಆ ಸಮಯದಲ್ಲಿ ಮೇನ್ ರಿಸ್ಕ್. ಸೊ ಇದಕ್ಕೆ ಏನು ಮಾಡಬೇಕಂದ್ರೆ ನಿಮ್ಗೆ ಯಾರಾದರೂ ಕಾಣ್ತಾ ಇದ್ದಾರೆ ಮೂರ್ಛೆ ಆಗಿರೋದವರು ಇಲ್ಲ ಈ ಥರ ಮುಷ್ಟಿ ಕಂಡಿರೋದವರು ಯಾರಾದರೂ ಕಾಣಿದ್ರೆ ಅವ್ರನ್ನ ಲೆಫ್ಟ್ ಸೈಡ್ಗೆ ಟರ್ನ್ ಮಾಡಿಬಿಟ್ಟು ಅವರು ಲೆಫ್ಟ್ ಸೈಡ್ನ ಟರ್ನ್ ಮಾಡಿಬಿಟ್ಟು ಕೈ ಕಾಲು ಇಟ್ಕೋಬೇಕು. ತುಂಬ ಜೋರಾಗಿ ಇಟ್ಕೋಬಾರ್ದು, ತುಂಬ ಜೋರಾಗಿ ಇಟ್ಕೊಂಡ್ರೆ ಅವ್ರ ಕೈ ಕಾಲು ಶೇಕ್ ಮಾಡಿದಾಗ ಫ್ರ್ಯಾಕ್ಚರ್ ಡಿಸ್ಲೊಕೇಶನ್ ಆಗ್ಬೋದು. ಅವ್ರನ್ನ ಜಸ್ಟ್ ಲೆಫ್ಟ್ ಸೈಡ್ ಟರ್ನ್ ಮಾಡಿಕೊಂಡು ಅವ್ರ ಮೇಲೆ ಕೈ ಇಟ್ಕೋಬೇಕು ಅಷ್ಟೇ. ಮತ್ತು ನಾಲ್ಗೆ ಅವ್ರೇನು ಕಚ್ಚಬಾರ್ದಂದ್ರೆ ಬೇಕಂದರೆ ಬಾಯಲ್ಲಿ ಏನಾದರೂ ಈ ಥರ ಐದರ್ ಸಾಫ್ಟ್ ಏನಾದರೂ ಐಟಮ್ಗಳು ಬಾಯಲ್ಲಿ ಇಟ್ಕೋಬೋದು ಇಡ್ಬೋದು. ಸಾಮಾನ್ಯವಾಗಿ ಮೂರ್ಛೆ ಬಂದಂತಹ ಸಮಯದಲ್ಲಿ ಬಾಯಲ್ಲಿ ನೊರೆ ಬರುತ್ತೆ ಅಂತ ಹೇಳ್ತಾ ಇದ್ರಿ, ಇದು ಯಾವ ಕಾರಣದಿಂದ ಬರುತ್ತೆ ಸರ್, ಹೇಗೆ ಬರುತ್ತೆ? ಆ ಟೈಮಲ್ಲಿ ಅವರು ಅವ್ರಿಗೇನು ಕಂಟ್ರೋಲಲ್ಲಿ ಇರಲ್ಲ. ಸೊ ಅದು ಎಲ್ಲ ಏನೇನು ಪ್ರೊಡ್ಯೂಸ್ ಆಗುತ್ತೆ ಎಲ್ಲ ಆಚೆ ಕಡೆ ಬರ್ತಾರೆ, ಅವ್ರಿಗೆ ನುಂಗಕ್ಕಾಗಲ್ಲ ಆ ಸಮಯದಲ್ಲಿ. ಅದಕ್ಕೆ ನೊರೆ ಆಚೆ ಕಡೆ, ಆ ನೊರೆ ಬಾಯಿ ಒಳಗಡೆನೆ ಇರುತ್ತೆ. ಸೊ ಅದು ಶ್ವಾಸಕೋಶಕ್ಕೆ ಹೋಗ್ಬೋದಂತ ನಾವು ಅವ್ರಿಗೆ ಲೆಫ್ಟ್ ಸೈಡ್ ಟರ್ನ್ ಮಾಡಿದರೆ ಅದು ಬಾಯಿನಿಂದ ಆಚೆ ಕಡೆ ಬಂದ್ಬಿಡುತ್ತೆ. ಈಗ ಕೆಲವರು ಮೂರ್ಛೆ ಬಂದಂಥ ಸಮಯದಲ್ಲಿ ಕಬ್ಬಿಣದ ವಸ್ತುಗಳನ್ನ ಕೊಡೋದಿರ್ಬೋದು ಅಥವಾ ಸಕ್ಕರೆ ನೀರು ಆ ಥರ ಕುಡಿಸ್ತಾರೆ, ಇದೆಲ್ಲ ಸರಿನಾ ಅಥವಾ ಮಾಡ್ಬೋದಾ ಹೇಗೆ ಅಂತ ಹೇಳ್ತೀರಾ ಸರ್? ಇದೆಲ್ಲ ಮಾಡಿದ್ರೂ ಏನು ಡಿಫ್ರೆನ್ಸ್ ಇಲ್ಲ. ಡೆಫಿನೆಟ್ಲಿ ಬಾಯಿಗೇನು ಕೊಡಬಾರ್ದು, ಕುಡಿಯೋಕ್ಕೆ ಇಲ್ಲ ತಿನ್ನಕ್ಕೆ ಏನು ಕೊಡಬಾರ್ದು. ಅವ್ರಿಗೆ ಫೋರ್ಸ್ ಮಾಡಿಬಿಟ್ಟು ನೀವು ಕಬ್ಬನ್ನೇ ಏನಾದರೂ ಕೊಟ್ಟರೆ ಕೈಯಲ್ಲಿ ಅವಾಗ ಫ್ರ್ಯಾಕ್ಚರ್ ಆಗ್ಬೋದು. ಸೊ ಅವಾಯ್ಡ್ ಮಾಡೋದು ಮೇನ್ ಆಗಿ ಅವ್ರನ್ನ ಜಸ್ಟ್ ಒಂದು ಕಡೆ ಟರ್ನ್ ಮಾಡಿಕೊಂಡು ಸೇಫಾಗಿ ಇಟ್ಕೊಂಡ್ರೆ ಒಂದು ಸ್ವಲ್ಪ ನಿಮಿಷಗಳಿಗೆ ಅದೇ ಹೋಗ್ಬಿಡುತ್ತೆ. ಅದು ತುಂಬ ಟೈಮ್ ಇರೋದಿಲ್ಲ, 2-3 ನಿಮಿಷ ಅಷ್ಟೇ ಬರುತ್ತೆ, 2-3 ಸೆಕೆಂಡ್ಸ್ ಅಷ್ಟೇ. ನಾರ್ಮಲ್ ಆಗೋಕ್ಕಿಂತ ಅಟ್ಲೀಸ್ಟ್ ಆ ಪರ್ಟಿಕ್ಯುಲರ್ ಮುಷ್ಟಿ ನಿಂತೋಗುತ್ತೆ, ಆಮೇಲೆ ಅವ್ರು ಮಲ್ಕೋಬೋದು ಇಲ್ಲ ಅವ್ರಿಗೆ ಹುಷಾರು ತಪ್ಕೋಬೋದು. ಅವಾಗ ಅವ್ರು ನೀವು ಆರಾಮಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಬರ್ಬೋದು. ಬಟ್ ಆ ತಕ್ಷಣಕ್ಕೆ ಏನಾದರೂ ಹಾಕಿ ಏನಾದರೂ ಕೊಡೋಕೆ ಟ್ರೈ ಮಾಡಿದರೆ ಪೇಷಂಟ್ಗೆ ಇಂಜರಿ ಜಾಸ್ತಿ ಆಗ್ಬೋದು. ಅಂದರೆ ಇವಾಗ ಕೆಲವರು ಗ್ರಾಮೀಣ ಪ್ರದೇಶಗಳಲ್ಲಿ ಆ ರೀತಿ ಬಂದಾಗ ಕಬ್ಬಿಣದ ವಸ್ತುಗಳು ಕೊಡ್ಬೋದು ಆ ಥರ ಮಾಡ್ತಿರ್ತಾರೆ, ಅವಾಗ ಅವರು ಕಡಿಮೆ ಆಗುತ್ತೆ ಅನ್ನೋ ನಂಬಿಕೆನ ಇಟ್ಕೊಂಡಿರ್ತಾರೆ. ಬಟ್ ಅದು ಆ್ಯಕ್ಚುಲಿ ಆಟೋಮ್ಯಾಟಿಕ್ ಆಗಿನೇ ಕಮ್ಮಿ ಆಗುತ್ತೆ. ನೀವು ಅದು ಕೊಟ್ಟಿಲ್ಲ ಅಂದ್ರೂ ಕಮ್ಮಿ ಆಗತ್ತೆ, ಕೊಟ್ಟಿದ್ರೂ ಕಮ್ಮಿ ಆಗುತ್ತೆ. ಸೊ ಸ್ವಲ್ಪ ಒಂದು ನೀವು 2-3 ಸೆಕೆಂಡ್ಸ್ ವೇಟ್ ಮಾಡಿದ್ರೆ ಅದಕ್ಕೆ ನಿಂತೋಗುತ್ತೆ, ಆಮೇಲೆ ಅವ್ರನ್ನ ಎತ್ಕೊಂಡು ಕರ್ಕೊಂಡು ಬರ್ಬೋದು ಆರಾಮಾಗಿ. ಹಾಗಾದರೆ ಇದು ಸಾಮಾನ್ಯವಾಗಿ ಯಾರಲ್ಲಿ ಕಂಡುಬರುತ್ತೆ ಅಂತ ಹೇಳ್ತೀರಾ ಈ ರೋಗ? ಈ ರೋಗ ಯಾರ್ದಲ್ಲಿನೂ ಬರ್ಬೋದು. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಿದ್ರೆ ನಿಮಗೆ ಒಂಚೂರು ರಿಸ್ಕ್ ಜಾಸ್ತಿ, ನಿಮಗೆ ಮೆದ್ಲಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ನಿಮಗೆ ಒಂಚೂರು ರಿಸ್ಕ್ ಜಾಸ್ತಿ, ಬಿ ಪಿ ಇರೋದವ್ರಿಗೆ, ಶುಗರ್ ಇರೋದವ್ರಿಗೆ, ಬೇರೆ ದೈಹಿಕ ಖಾಯಿಲೆಗಳಿರೋದವ್ರಿಗೆ ಒಂದು ಸ್ವಲ್ಪ ರಿಸ್ಕ್ ಜಾಸ್ತಿ. ಬಟ್ ಈ ಖಾಯಿಲೆ ಯಾರಲ್ಲಿನೂ ಬರ್ಬೋದು, ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಯಾರಾದರೂ ಯಾವುದಾದ್ರೂ ಏಜ್ ಅವರಿರಲಿ ಎಲ್ಲಾದರೂ ಇರಲಿ, ಸಿಟಿಯಲ್ಲಿರಲಿ ಗ್ರಾಮೀಣಲ್ಲಿರಲಿ ಯಾರಿಗಾದರೂ ಬರ್ಬೋದು. ಅಂದರೆ ಇದು ವಂಶ ಪಾರಂಪರ್ಯವಾಗಿ ಅಂದರೆ ಜೆನೆಟಿಕ್ ಆಗಿ ಬರೋ ಸಾಧ್ಯತೆ ಇರುತ್ತೆ. ಖಂಡಿತ ಇದೆ. ಹಾಗಾದರೆ ಈ ರೋಗ ಬರೋದಕ್ಕೂ ಮೊದಲೇ ಪರೀಕ್ಷೆ ಮಾಡಿ ತಿಳ್ಕೊಬೋದಾ ಸರ್ ಮುಂದೆ ಫ್ಯೂಚರಲ್ಲಿ ರೋಗ ಬರುತ್ತೆ ಅಂತ? ಇಲ್ಲ ಮೇಡಮ್, ಅಲ್ಲಿ ತನಕ ಇನ್ನೂ ನಮ್ಮದು ಸೈನ್ಸ್ ಹೋಗಲಿಲ್ಲ. ಬಟ್ ರೋಗ ಬಂದಿರೋದು ಅವ್ರಿಗೆ, ರೋಗ ಬಂದಿದ್ರೂ ಮುಂದೆಗೆ ಮುಷ್ಟಿ ಬರಬಾರ್ದು ಅಂತ ಮಾತ್ರೆಗಳನ್ನೂ ಇದೆ. ಸ್ವಲ್ಪ ಟ್ರಿಗರ್ನ ಐಡೆಂಟಿಫೈ ಮಾಡ್ಕೊಂಡು ಎಲ್ಲಿ ಬರುತ್ತೆ, ಏನು ಮಾಡಿದಾಗ ಯಾವ್ದಿನಿಂದ ಬರ್ತಾ ಇದೆ ಅದನ್ನು ಅವಾಯ್ಡ್ ಮಾಡೋಕ್ಕೆ ಟ್ರೀಟ್ಮೆಂಟ್ಸ್ಗಳು ಇದೆ. ಹಾಗಾದರೆ ಯಾವೆಲ್ಲ ರೀತಿಯ ಚಿಕಿತ್ಸೆಗಳನ್ನ ನೀಡಲಾಗುತ್ತೆ ಅಂತ ಹೇಳ್ತೀರಾ? ಸೊ ಇದರಲ್ಲಿ ಮೇನ್ ಆಗಿ ಟ್ರೀಟ್ಮೆಂಟ್ ಇರೋದು ಮಾತ್ರೆಗಳು. ಮಾತ್ರೆಗಳು ಹೆಂಗೆ ಕೊಡ್ತೆ ಅಂದರೆ, ನಮಗೆ ಮೊದಲನೇ ಸತಿ ಯಾರಿಗದ್ಲೇನು ಕಾಣ್ತಾ ಇದ್ದರೆ ನಾವು ಪರೀಕ್ಷೆಗಳು ಮಾಡಿಸ್ಕೊಂಡು ಮಾತ್ರೆ ಕೊಡಲೇಬೇಕು. ಮಾತ್ರೆ ಬಿಟ್ಟರೆ ಇದರದ್ದು ಇನ್ನು ಯಾವುದು ಟ್ರೀಟ್ಮೆಂಟ್ ಇಲ್ಲ. ಅಂದರೆ ಲೈಫ್ ಟೈಮ್ ತಗೋಬೇಕು? ಲೈಫ್ ಟೈಮ್ ಅಂತ ಅವಶ್ಯಕತೆ ಇರಲ್ಲ, ಅದೇ ಡಿಪೆಂಡಿಂಗ್ ಆನ್ ಎಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ. ಸಪೋಸ್ ಪರೀಕ್ಷೆಗಳಲ್ಲಿ ನಮಗೇನು ತೊಂದರೆ ಕಾಣಲಿಲ್ಲ, ಆಗಲೂ ಫಿಟ್ಸ್ ಇದೆ ಅಂದರೆ ಮೊದಲನೇ ಸತಿ ಸ್ವಲ್ಪ ವರ್ಷಗಳ ತನಕ ತಗೋಬೇಕು. ಅದು ನಿಮ್ಮ ಡಾಕ್ಟರ್ ನಿಮಗೆ ಬೆಟರ್ ಎಕ್ಸ್ಪ್ಲೇನ್ ಮಾಡುತ್ತೆ. ಯಾಕಂದರೆ ಪ್ರತಿ ಜನಗೆ ಪ್ರತಿಯೊಂದಿಗೆ ಬರೋದವ್ರಿಗೆ ಒಂದೇ ಸಮ ಟ್ರೀಟ್ಮೆಂಟ್ ಇರಲ್ಲ.
ಸ್ವಲ್ಪ ಜನಕ್ಕೆ ಕಮ್ಮಿ ವರ್ಷ ಬೇಕಾಗುತ್ತೆ, ಸ್ವಲ್ಪ ಜನಕ್ಕೆ ಜಾಸ್ತಿ ವರ್ಷ ಬೇಕಾಗುತ್ತೆ, ಸ್ವಲ್ಪ ಜನಕ್ಕೆ ಜೀವನ ಪೂರ್ತಿನೂ ಬೇಕಾಗತ್ತೆ. ಸೊ ನಿಮಗೆ ಯಾವ ಥರದ ಖಯಾಲ ಇದೆ, ನಿಮ್ಮ ಪರೀಕ್ಷೆದಲ್ಲಿ ಏನು ಬಂದಿದೆ ಅದು ಮೇಲೆ ಡಿಪೆಂಡೆಂಟ್. ಅದು ಬಟ್ ಟ್ರೀಟ್ಮೆಂಟ್ ಇದೆ, ಡೆಫಿನೆಟ್ ಆಗಿ ಟ್ರೀಟ್ಮೆಂಟ್ ಇದೆ. ಅಂದರೆ ಇದನ್ನು ಸಂಪೂರ್ಣವಾಗಿ ಗುಣಪಡಿಸಬಹುದಾ? ಅದೇನೆ, ಸ್ವಲ್ಪ ಜನದಲ್ಲಿ ಮಾತ್ರೆ ತೊಗೊಂಡಾದ್ಮೇಲೆ ನಿಲ್ಲಿಸಿದ್ರೂ ವಾಪಸ್ ಬರಲ್ಲ, ಸ್ವಲ್ಪ ಜನದಲ್ಲಿ ಮಾತ್ರೆ ನಿಲ್ಲಿಸಾಗಿ ಸ್ವಲ್ಪ ವರ್ಷ ಬಿಟ್ಟು ಬರ್ಬೋದು, ಆವಾಗ ಮತ್ತೆ ಮಾತ್ರೆ ಕೊಡಬೇಕು. ಎರಡನೇ ಸತಿ ಮಾತ್ರೆ ಕೊಡಿದಾಗ ಮತ್ತೆ ಏನು ಬರಲ್ಲ. ಸ್ವಲ್ಪ ಜನದಲ್ಲಿ ಲೈಫ್ ಲಾಂಗ್ ಮೆಡಿಸಿನ್ಸ್ ಮೇಲೆ ಇರಬೇಕು. ಆಲ್ಮೋಸ್ಟ್ ಒಂದು 90% 95% ಜನದಲ್ಲಿ ಮಾತ್ರೆ ಹೋದರೆ, ವೆದರ್ ಲೈಫ್ ಲಾಂಗ್ ಇರಲಿ ಇಲ್ಲ ಸ್ವಲ್ಪ ವರ್ಷ ಇರ್ತದ್ದು ಇರಲಿ, ಅವ್ರಿಗೆ ಅಟ್ಲೀಸ್ಟ್ ಮಾತ್ರೆ ಇರೋ ತನಕ ಏನೂ ಆಗಲ್ಲ, ಏನೂ ತೊಂದರೆ ಆಗೋದಿಲ್ಲ. ತುಂಬ ಕಮ್ಮಿ ಜನಕ್ಕೆ 2-3% ಜನಕ್ಕೆ ಮಾತ್ರೆ ಕೊಟ್ಟರು ಮಧ್ಯ ಮಧ್ಯದಲ್ಲಿ ಬರ್ತಾ ಇರುತ್ತೆ. ಬಟ್ ಅವ್ರಿಗೂ ಕಂಟ್ರೋಲ್ ಮಾಡ್ಬೋದು ಫಿಟ್ಸ್ನ, ಡೆಫಿನೆಟ್ ಆಗಿ ಒಂದು ಕಂಟ್ರೋಲ್ಗೆ ತೊಗೊಂಡು ಬರ್ಬೋದು. ಅದು ಬಿಟ್ಟರೆ ತುಂಬಾ ಸೀರಿಯಸ್ ಕೇಸಸ್ಸಲ್ಲಿ ಎಲ್ಲ ಮಾತ್ರೆಗಳು ಟ್ರಾವೆಲ್ ಮಾಡಾಯಿತು, ಏನೂ ಆಗ್ತಾ ಇಲ್ಲ, ಪರ್ಟಿಕ್ಯುಲರ್ಲಿ ಒಂಥರದ್ದು ಟೆಂಪರಲ್ ಲೋಬ್ ಸೀಜರ್ಸ್ ಅಂತ ಇದೆ, ಅದರಲ್ಲಿ ಸರ್ಜರಿದು ಆಪ್ಷನ್ ಇದೆ, ಬಟ್ ಅದು ಒಂದೇ ಒಂದು ಟೈಪ್ ಆಫ್ ಮುಷ್ಟಿಕಾಯಿಲೆದಲ್ಲಿದೆ. ಅದು ಬಿಟ್ಟರೆ ಇನ್ಯಾವುದರಲ್ಲಿನೂ ಸರ್ಜರಿ ಮಾಡೋದು ಇಲ್ಲ, ಈ ಬೇರೆ ಯಾವ ಥರದ್ದು ಟ್ರೀಟ್ಮೆಂಟ್ಗಳು ಯಾವುದು ಇಲ್ಲ. ಹಾಗಾದರೆ ಯಾವ ಸಂದರ್ಭದಲ್ಲಿ ಸರ್ಜರಿ ಅವಶ್ಯಕತೆ ಇರುತ್ತೆ? ಈ ಥರದ ಈ ಒಂಥರದ್ದು ನಮಗೆ ಏನಾದರೂ ಮೆದುಳಲ್ಲಿ ಸ್ಕ್ಯಾನ್ ಮಾಡಿದಾಗ ಕಾಣಿದ್ರೆ ಅವಾಗ ಅದರದ್ದು ಸರ್ಜರಿ ಮಾಡೋದು ಇರುತ್ತೆ. ಇಲ್ಲ ಸಪೋಸ್ ಅದು ಏನಾದರೂ ಮೆದುಳಲ್ಲಿ ಕ್ಯಾನ್ಸರ್ ಇದೆ ಅದನಿಂದ ಆಗ್ತಾ ಇದೆ, ಅವಾಗ ಸರ್ಜರಿ ಮಾಡಿ. ಸೊ ಮೆದುಳಲ್ಲಿ ಏನಾದರೂ ಫಿಸಿಕಲ್ ಆಗಿ ನಮಗೆ ಪ್ರಾಬ್ಲಮ್ ಕಾಣ್ತಾ ಇದೆ, ಏನಾದರೂ ಕ್ಯಾನ್ಸರ್ ಇರ್ಬೋದು, ಇಲ್ಲ ಬೇರೆ ಏನಾದರೂ ನೀರಿನಂಶ ಉಳ್ಕೊಂಡ್ಬಿಟ್ಟಿದ್ದ ಇರ್ಬೋದು, ಇಲ್ಲ ಈ ಥರ ಇದು ಈ ಪರ್ಟಿಕ್ಯುಲರ್ ಟೈಪ್ ಆಫ್ ಎಪಿಲೆಪ್ಸಿ ಇದೆ, ಈ ಥರ ಇರದ್ದು ಅವ್ರಿಗೆ ಸರ್ಜರಿ ಬೇಕಾಗುತ್ತೆ. ಇಲ್ಲ ಅಂದರೆ ಈ ಖಯಾಲದ್ದು ಮೇನ್ ಆಗಿ ಟ್ರೀಟ್ಮೆಂಟ್ ಇರೋದು ಫ್ರಮ್ ಮೆಡಿಸಿನ್ಸ್ ಮೇನ್. ಸರ್, ಹಾಗೆ ಕೆಲವರಿಗೆ ನಿರಂತರವಾಗಿ ಬರ್ತಾ ಇರುತ್ತೆ, ಇನ್ನು ಕೆಲವರಿಗೆ 1-2 ವರ್ಷ ಬಿಟ್ಟು ಆ ಥರ ಬರ್ತಾ ಇರುತ್ತೆ, ಇದನ್ನು ಯಾವ ರೀತಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಬೋದು ಅಂತ ಹೇಳ್ತೀರಾ? ನಿರಂತರವಾಗಿ ಬರೋವ್ರಿಗೆ ಯಾವ ರೀತಿ ಚಿಕಿತ್ಸೆ ಇರುತ್ತೆ, 1 ಅಥವಾ 2 ವರ್ಷ ಬಿಟ್ಟು ಬರೋ ಅಂಥವ್ರಿಗೆ ಯಾವ ರೀತಿ ಚಿಕಿತ್ಸೆ ಇರುತ್ತೆ? ಈ ಕಾಯಿಲ್ ಒಂದ್ಸತಿ ಬಂದರೆ ಮಾತ್ರೆ ದಿನ ತೊಗೊಳ್ಳೇಬೇಕು, ಅದು ಅಪರೂಪ ಆಗಿ ತೊಗೊಳೋದು ಮಾತ್ರೆ ಯಾವುದೂ ಇಲ್ಲ. ಒಂದು ಕೋರ್ಸ್ ಸ್ಟಾರ್ಟ್ ಮಾಡಿದ್ರೆ ಕೋರ್ಸ್ ಕಂಪ್ಲೀಟ್ ಮಾಡಬೇಕು. ನಿಮಗೆ 5 ತಿಂಗಳಿಗೆ 1 ಸತಿ ಬರಲಿ, ವರ್ಷಕ್ಕೆ 1 ಸತಿ ಬರಲಿ, ಇಲ್ಲ ಪ್ರತಿದಿನ ಬರಲಿ, ಟ್ರೀಟ್ಮೆಂಟ್ 1 ಸತಿ ಸ್ಟಾರ್ಟ್ ಮಾಡಿದರೆ ಕಂಟಿನ್ಯೂ ಮಾಡಲೇಬೇಕು, ಅದು ದಿನ ತೊಗೊಳ್ಳೇಬೇಕು, ತೋರಿಸ್ಕೊಳ್ಳೇಬೇಕು. ಟೈಮ್ಗೆ ಡಾಕ್ಟರ್ ಡಿಸೈಡ್ ಮಾಡ್ತಾರೆ ಯಾವಾಗ ಕಮ್ಮಿ ಮಾಡಬೇಕು, ಯಾವಾಗ ನಿಲ್ಲಿಸ್ಬೇಕು ಮಾತ್ರೆಗಳು. ನಿಲ್ಲಿಸೋಕ್ಕಾಗುತ್ತಾ ಆಗಲ್ವಾ, ಪರೀಕ್ಷೆಗಳಿದೆ, ಚಿಕಿತ್ಸೆ ಇದೆ, ಮಾಡಿಸ್ಕೋಬೇಕು. ಇವಾಗ ಕೆಲವರು ತಾವೇ ಸ್ವಯಂ ಆಗಿ ಅಂದರೆ ಸ್ವಪ್ರೇರಿತರಾಗಿ ಈಗ ನನಗೆ ಇದು ಬರ್ತಾ ಇಲ್ಲ, ಈ ರೋಗ ಕಡಿಮೆ ಆಗಿದೆ ಅಂತ ಮಾತ್ರೆ ತೊಗೊಳೋದಿಲ್ಲ, ನಿಲ್ಲಿಸ್ಬಿಟ್ಟಿರ್ತಾರೆ, ಅಂಥವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಅಂಥವ್ರಿಗೆ ಇಷ್ಟೇ ಹೇಳ್ತೀನಿ, ಡಾಕ್ಟರ್ ಮಾತ್ರೆ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ನಿಲ್ಲಿಸ್ಬೇಕು ಅಂತ ಉದ್ದೇಶದಿಂದನೇ ಸ್ಟಾರ್ಟ್ ಮಾಡ್ತಾರೆ. ಸ್ವಲ್ಪ ಜನಕ್ಕೆ ನಿಲ್ಲಿಸೋಕ್ಕಾಗುತ್ತೆ, ನಿಲ್ಲಿಸೋಕ್ಕಾಗಲ್ಲ. ನೀವು ಸ್ವಂತವಾಗಿ ನಿಲ್ಲಿಸಿದ್ರೆ ಆಲ್ಮೋಸ್ಟ್ 70-80% ನಿಮಗೆ ವಾಪಸ್ ಕಾಯಿಲೆ ಬರುತ್ತಂತ ಗ್ಯಾರಂಟಿ ಇದೆ. ಅದೇ ಕರೆಕ್ಟಾಗಿ ಪರೀಕ್ಷೆಗಳು ಮಾಡಿಕೊಂಡು ಟ್ರೀಟ್ಮೆಂಟು ಎಷ್ಟು ದಿನ ಬೇಕಿತ್ತು ಅಷ್ಟು ದಿನ ತೊಗೊಂಡು ಆಮೇಲೆ ನಿಲ್ಲಿಸಿದ್ರೆ ನಿಮಗೆ ಬರೋ ಚಾನ್ಸು ತುಂಬ ಕಮ್ಮಿ ಆಗಿಬಿಡುತ್ತೆ ವಾಪಸ್ಸು. ಸೊ ಚೆನ್ನಾಗಿ ಆಗಿಬಿಟ್ಟಿದ್ದೀನಿ ಅಂತ ನಿಲ್ಲಿಸ್ಬಿಡೋದು ಇದು ನೋವು ತೊಂದರೆ ಥರ ಇಲ್ಲ. ಈ ಕಡೆ ಆ ಕಡೆ ನೋವು ಆಗ್ತಾಯಿದೆ, ಗ್ಯಾಸ್ಟ್ರಿಕ್ ಆಗ್ತಾಯಿದೆ, ಆ ಥರ ತೊಂದರೆ ಇಲ್ಲ, ನರ ತೊಂದರೆ ಇದು ಸ್ವಲ್ಪ ಸೀರಿಯಸ್ ಮ್ಯಾಟರು, ತಗೊಳ್ಳೇಬೇಕು ಸೀರಿಯಸ್ ಆಗಿ. ಅಂದರೆ ಮಾತ್ರೆ ತಗೋಬೇಕಾದ್ರೂ ವೈದ್ಯರ ಸಲಹೆ ಪಡ್ಕೋಬೇಕು, ನಿಲ್ಲಿಸ್ಬೇಕಾದ್ರೂ ಸಹ ವೈದ್ಯರ ಸಲಹೆನ ಪಡ್ಕೊಳ್ಳೇಬೇಕು ಅಂತ ಹೇಳ್ತಾ ಇದ್ದೀರಾ. ಹಾಗೆಯೇ ಈ ರೋಗ ಬರದಂತೆ ತಡೆಯಲು ಜೀವನ ಶೈಲಿ ಹೇಗಿರಬೇಕು ಅಂತ ಹೇಳ್ತೀರಾ? ಸೊ ಯಾರ್ಯಾರಿಗೆ ಈ ರೋಗಗಳು ಬಂದಿದೆ ಎಲ್ಲರಿಗೂ ಏನಾದರೂ ಒಂದು ಸ್ವಲ್ಪ ಟ್ರಿಗರ್ಸ್ ಇರುತ್ತೆ. ಏನು ಮಾಡಿದಾಗ, ಫಾರ್ ಎಕ್ಸಾಂಪಲ್ ಸ್ವಲ್ಪ ಜನಕ್ಕೆ ತುಂಬ ಬಿಸಿಲಿಗೆ ಹೋದರೆ ಬರುತ್ತೆ, ಇಲ್ಲ ಡಿಹೈಡ್ರೇಷನ್ ಆದಾಗ ನೀರು ಕುಡಿದಿಲ್ಲ ಅಂದರೆ ಬರುತ್ತೆ, ಲೇಟಾಗಿ ಊಟ ಮಾಡಿದರೆ ಬರುತ್ತೆ. ಸೊ ನಿಮಗೆ ಯಾವಾಗ ಬರ್ತಾ ಇದೆ ಅದನ್ನು ಐಡೆಂಟಿಫೈ ಮಾಡಿಕೊಂಡು ಅದನ್ನು ಅವಾಯ್ಡ್ ಮಾಡೋದು ತುಂಬ ಇಂಪಾರ್ಟೆಂಟು. ಸ್ವಲ್ಪ ಕಾಮನ್ ಆಗಿರೋದು ಡೆಫಿನೆಟ್ ಆಗಿ ಬಿಸಿ ನೀರು, ತುಂಬ ಬಿಸಿ ನೀರು ತಲೆ ಮೇಲೆ ಉಪಯೋಗಿಸೋದು
ಇದು ಕಾಮನ್ ಆಗಿದೆ, ಇದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು. ತಲೆ ಮೇಲೆ ಮೇನ್ ಆಗಿ ತುಂಬ ಲೈಟ್ಸ್ನ ನೋಡೋದು, ತುಂಬ ಅಂದರೆ ಬ್ಲಿಂಕಿಂಗ್ ಲೈಟ್ಸ್ ಇರುತ್ತೆ, ಸೊ ಆ ಥರ ಲೈಟ್ಸ್ನ ತುಂಬ ನೋಡೋದು ಅದನ್ನ ಅವಾಯ್ಡ್ ಮಾಡಬೇಕು. ಊಟ ಟೈಮ್ ಮಾಡಲೇಬೇಕು ಡೆಫಿನೆಟ್ಟಾಗಿ. ನೀರು ಚೆನ್ನಾಗಿ ಕುಡಿಬೇಕು, ಒಂದು ಅಟ್ಲೀಸ್ಟ್ ಒಂದು 2-3 liters ನೀರು ದಿನ ಕುಡಿಬೇಕು. ರೆಗ್ಯುಲರ್ ಆಗಿ ಕುಡಿಬೇಕು, ಒಂದೇ ಸತಿ ಕುಡ್ಕೊಂಡು ಕೂತ್ಕೊಂಡು ಬಿಡೋದು ಹಂಗಿಲ್ಲ, ಟೈಮ್ ಟೈಮ್ಗೆ ಕುಡಿತಾ ಇರಬೇಕು. ಡೆಫಿನೆಟ್ಟಾಗಿ ಡ್ರಗ್ಸ್ ಯಾವುದೂ ತೊಗೋಬಾರ್ದು, ಆಲ್ಕೋಹಾಲ್ ಇರಲಿ ಅಂದರೆ ಎಣ್ಣೆ ಇರಲಿ ಇಲ್ಲ ಬೇರೆ ಡ್ರಗ್ಸ್ಗಳಿರಲಿ, ಸ್ಮೋಕಿಂಗ್ ಇರಲಿ, ಯಾವುದನ್ನು ತೊಗೋಬಾರ್ದು. ಅದು ಬಿಟ್ಟರೆ ಡೆಫಿನೆಟ್ಟಾಗಿ ಇರೋದು ಅವ್ರಿಗೆ ಟೆನ್ಷನ್ನಿಂದನೂ ಬರುತ್ತೆ, ಸೊ ಆ ಥರ ಏನಾದರೂ ಇದ್ದರೆ ಅದಕ್ಕೂ ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕು. ಬೇರೆ ಏನಾದರೂ ನಿಮ್ಮ ರಕ್ತ ಪರೀಕ್ಷೆದಲ್ಲಿ ಇಲ್ಲ ಈ ಸ್ಕ್ಯಾನಿಂಗಲ್ಲಿ ಏನಾದರೂ ಕಾಣಿದ್ರೆ ಅದರದ್ದು ಟ್ರೀಟ್ಮೆಂಟ್ ಕರೆಕ್ಟಾಗಿ ಮಾಡಿಸ್ಕೋಬೇಕು. ಊಟ ತಿಂಡಿ ಮತ್ತು ನೀರು ಕುಡಿಯೋದು ಮತ್ತು ಇದೆಲ್ಲ ನಿಮ್ಮದೇನು ಟ್ರಿಗರ್ ಇದೆ ಪರ್ಟಿಕ್ಯುಲರ್ ಆಗಿ ಅದನ್ನು ಅವಾಯ್ಡ್ ಮಾಡೋದು, ಇದು ಮೂರು ಡೆಫಿನೆಟ್ಟಾಗಿ ನಿಮ್ಮ ಲೈಫ್ ಸ್ಟೈಲಲ್ಲಿ ಅಪ್ಲೈ ಮಾಡ್ಕೊಳ್ಬೇಕು. ಅದೇ ನಮ್ಮ ಜೀವನ ಶೈಲಿ ಉತ್ತಮವಾಗಿದ್ದರೆ ಈ ರೋಗ ಬರದಂತೆ ತಡೆಗಟ್ಬೋದು ಅಂತ ಹೇಳ್ತಾ ಇದ್ದೀರಾ. ಹಾಗೆಯೇ ಈಗ ಮೂರ್ಛೆ ರೋಗ ಬಂದಂಥ ಸಮಯದಲ್ಲಿ ಮನೆಯಲ್ಲಿ ಯಾವ ರೀತಿ ಫಸ್ಟ್ ಏಡ್ ಮಾಡ್ಕೋಬೇಕು ಅಂದರೆ ಪ್ರಥಮ ಚಿಕಿತ್ಸೆ ನೀಡಬೇಕು ಅಂತ ಹೇಳ್ತೀರಾ? ಮೇನಾಗಿ ಫಸ್ಟು ಅವ್ರು ಬಂದರೆ ಅವ್ರನ್ನ ಎಲ್ಲೋ ಸೇಫಾಗಿ ಕೂರಿಸೋದು ಇಲ್ಲ ಮಲಗಿಸೋದು ಮೊದಲನೇ ಕಾರ್ಯ. ಸೊ ಅವ್ರು ನಿಂತ್ಕೊಂಡಿದ್ದಾರಂದರೆ ಅವ್ರನ್ನ ಇಟ್ಕೊಂಡು ಎಲ್ಲಾದರೂ ಕೂರಿಸೋದು ಮಲಗಿಸೋದು ಇಂಪಾರ್ಟೆಂಟು. ಇಲ್ಲ ಅವ್ರಿಗೆ ಬರ್ತಾ ಇದೆ ಅಂತ ಗೊತ್ತಾದರೆ ಅವ್ರನ್ನ ತಕ್ಷಣ ಕರ್ಕೊಂಡು ಹೋಗಿ ಯಾವುದಾದ್ರೂ ಸಾಫ್ಟ್ ಸೇಫ್ ಜಾಗಕ್ಕೆ ಹೋಗಿ ಕೂರಿಸ್ಬೇಕು ಮಲಗಿಸ್ಬೇಕು, ಇಲ್ಲ ಅವ್ರು ಅಲ್ಲೇ ಬಿದ್ದು ಬಿಡ್ತಾರೆ. ಏಳನೇದು ಅವ್ರಿಗೆ ಆ ಥರ ಆಗ್ತಾಯಿದ್ರೆ ಅವ್ರಿಗೇನು ಫೋರ್ಸ್ ಮಾಡೋಕ್ಕೆ ಹೋಗಬೇಡಿ, ಕೈ ತೆಗೆಯೋದು, ಕೈ ಇಟ್ಕೊಳ್ಳೋದು, ಕಾಲು ಇಟ್ಕೊಳ್ಳೋದು ಇಟ್ಕೊಳ್ಳೋಕ್ಕೆ ಹೋಗಬೇಡಿ. ಅವ್ರನ್ನ ಜಸ್ಟ್ ಒಂದು ಸೈಡ್ ಟರ್ನ್ ಮಾಡಬೇಕು, ಪ್ರಿಫರೆಬ್ಲಿ ಲೆಫ್ಟ್ ಸೈಡ್ಗೆ ಟರ್ನ್ ಮಾಡಬೇಕು. ನೆಕ್ಸ್ಟು ಅವ್ರಿಗೆ ಬಾಯಲ್ಲಿ ಸಾಫ್ಟ್ ಆಗಿರೋದು ಏನಾದರೂ ಹಾಕಬೇಕು. ಸೊ ಅವರು ಬಿಕಾಸ್ ನಾಲ್ಗಿನ ಕಚ್ಕೊಂಡು ಬಿಡ್ತಾರೋ, ಸೊ ನಾಲ್ಗಿ ಐದರ್ ನಾಲ್ಗಿನ ಒಡಗಿಟ್ಕೋಬೇಕು. ನಾಲ್ಗೆ ಆಚೆ ಕಡೆ ಬಾಯಿನಿಂದ ಆಚೆ ಕಡೆ ಬರಬಾರ್ದು, ಆಚೆ ಕಡೆ ಬರ್ತಾ ಇದ್ರೆ ಅದನ್ನ ಯಾವ್ದನಿಂದನು ಪುಷ್ ಮಾಡಬೇಕು. ಇಲ್ಲ ಅಂದ್ರೆ ನಾಲ್ಗೆ ಒಡಗೆ ಇದೆ ಅಂದ್ರೆ ಒಡಗೆ ಇಡ್ಲಿ, ಏನೂ ಆಗಲ್ಲ. ನೊರೆ ಬರುತ್ತೆ, ನೊರೆ ಆಚೆ ಕಡೆ ಬರಲಿ. ಇಷ್ಟಾದ್ಮೇಲೆ ಯಾವಾಗ ಅವ್ರದ್ದು ನಿಂತೋಗತ್ತೆ, ನಿಂತ ತಕ್ಷಣ ಅವ್ರಿಗೆ ಹಾಸ್ಪಿಟಲ್ ಕರ್ಕೊಂಡು ಬರಬೇಕು. ಸೊ ಫಸ್ಟ್ ಅವ್ರಿಗೆ ಸೇಫ್ ಆಗಿ ಎಲ್ಲಾದರೂ ಮಲಗಿಸ್ಬೇಕು ಇಲ್ಲ ಕೂರಿಸ್ಬೇಕು. ಅವ್ರನ್ನ ಒಂದು ಕಡೆ ಟರ್ನ್ ಮಾಡಬೇಕು, ಅವ್ರನ್ನ ತುಂಬ ಜೋರಾಗಿ ಇಟ್ಕೋಬಾರ್ದು, ಅವ್ರ ನಾಲ್ಗೆ ಬಾಯಿ ಒಳಗಡೆ ಇಡಬೇಕಂತ ನೋಡ್ಕೋಬೇಕು. ನೊರೆ ಬಂದರೆ ಬರಲಿ, ಮತ್ತು ನಿನ್ಸ್ ತಕ್ಷಣ ಅವ್ರನ್ನ ನೀವು ಡೈರೆಕ್ಟಾಗಿ ಹಾಸ್ಪಿಟಲ್ಗೆ ಕರ್ಕೊಂಡು ಬರಬೇಕು. ಒಳ್ಳೆ ವಿಚಾರ ಹೇಳಿದ್ರಿ ಸರ್. ಹಾಗೆ ಈ ಮೂರ್ಛೆ ರೋಗ ಬರದಂತೆ ತಡೆಯಲು ಯಾವೆಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅಂತ ಹೇಳ್ತೀರಾ? ಅದೇ ಹೇಳ್ತಾ ಇದ್ದೀನಿ, ಮೂರ್ಛೆ ರೋಗ ಬರಲೇಬಾರ್ದಂತ ಮಾಡೋಕ್ಕೇನಿಲ್ಲ, ಯಾರಿಗೆ ಬರುತ್ತೆ ಅವ್ರಿಗೆ ಬರುತ್ತೆ. ಸುಮಾರು ಜನಕ್ಕೆ ಏನೂ ರೀಸನ್ ಇಲ್ಲಲ್ಲ, ನಮಗೇನು ಕಾಣೋದು ಇಲ್ಲ, ಬಟ್ ಮೂರ್ಛೆ ರೋಗ ಬಂದುಬಿಟ್ರೆ ನಿಮಗೆ ಯಾವಾಗ ಬರ್ತಾ ಇದೆ, ಬರೋಕ್ಕೆ ಮುಂಚೆ ಏನು ಗೊತ್ತಾಗ್ತಾ ಇದೆ, ಅದೆಲ್ಲ ಸ್ವಲ್ಪ ಕಣ್ಣಿಟ್ಬಿಟ್ಟು ಸೇಫ್ಟಿ ಪ್ರಿಕಾಷನ್ಸ್ಗಳು ತೊಗೊಂಡ್ರೆ, ತುಂಬ ಲೈಟ್ಗೆ ಹೋಗೋದು ಬೇಡ, ತುಂಬ ಲೇಟಾಗಿ ತಿನ್ನೋದು ಬೇಡ, ಮತ್ತು ನೀರು ಚೆನ್ನಾಗಿ ಕುಡಿಯೋದು, ಮತ್ತು ತುಂಬ ಬಿಸಿಲಲ್ಲಿ ಹೋಗೋದು ಬೇಡ, ಬಿಸಿ ನೀರು ತಲೆ ಮೇಲೆ ಹಾಕೋದು ಬೇಡ, ಈ ಥರ ಎಲ್ಲ ಪ್ರಿಕಾಷನ್ಸು ಬೇರೆ ಬೇರೆ ಜನಕ್ಕೆ ಡಿಪೆಂಡ್ ಆಗುತ್ತೆ, ಎಲ್ಲರಿಗೂ ಒಂದೇ ರೀಸನಿಂದ ಬರೋದಿಲ್ಲ. ಅದನ್ನು ಅವಾಯ್ಡ್ ಮಾಡಿದರೆ ನಿಮಗೆ ಮುಷ್ಟಿ ಖ್ಯಾಲೆ ಬರಲ್ಲ ಆ ಟೈಮ್, ಅಟ್ಲೀಸ್ಟ್ ಮುಷ್ಟಿ ಬರಲ್ಲ, ಖ್ಯಾಲೆ ಇರುತ್ತೆ ಮುಷ್ಟಿ ಬರೋದಿಲ್ಲ. ಒಳ್ಳೆ ವಿಚಾರ ಹೇಳಿದ್ರಿ ಸರ್. ಹಾಗೆ ಈಗ ಮಕ್ಕಳಿಗೂ ಬರುತ್ತೆ ಅಂತ ಹೇಳಿದ್ರಿ, ಹಾಗೆ ಹುಟ್ಟೋ ಮಕ್ಕಳಿಂದನೂ ಸಹ ಬಂದಾಗ ಅವ್ರನ್ನ ಯಾವ ರೀತಿ ನೋಡ್ಕೋಬೇಕು ಅಂತ ಹೇಳ್ತೀರಾ? ಸೊ ಹುಟ್ಟದ ಮಕ್ಕಳಿಗೆ ಬಂದಿದ್ರೆ, ಸಪೋಸ್ ಅದೇ ಟೈಮ್ಗೆ ಬಂದ್ಬಿಟ್ರೆ, ಸ್ಟಾರ್ಟಿಂಗ್ ಅಂದರೆ ಅವರ ಜೆನೆಟಿಕ್ಕಿಂದ ಬಂದಿರಬಹುದಾ ಅಥವಾ ಅವರ ಆರೋಗ್ಯ ಸಮಸ್ಯೆಯಿಂದ ಬಂದಿರಬಹುದು? ಜೆನೆಟಿಕ್ ಆಗಿನೂ ಬಂದಿರ್ಬೋದು, ಇಲ್ಲ ಆರೋಗ್ಯ ಸಮಸ್ಯೆ ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದ್ರೂ ಬರ್ಬೋದು, ಡೆಲಿವರಿ ಟೈಮಲ್ಲಿ ಹೆಚ್ಚು ಕಮ್ಮಿ ಆದ್ರೂ ಬರ್ಬೋದು, ಡೆಲಿವರಿ ಆದಮೇಲೂ ಏನಾದರೂ ಇನ್ಫೆಕ್ಷನ್ನು ಇಲ್ಲ ಬೇರೆ ಯಾವುದಾದ್ರೂ ರೀತಿ ಪ್ರಾಬ್ಲಮ್ ಆದ್ರೂ ಬರ್ಬೋದು. ಸೊ ಎಲ್ಲ ರೀಸನ್ಸ್ಗಳಿದೆ, ಬಟ್ ಬಂದಿರೋದು ಮಕ್ಕಳಿಗೆ ಬಂದಿದ್ದರೆ ಒಂದು ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಸೆಕೆಂಡು, ಈ ಥರ ಮಕ್ಕಳಿಗೆ ಯೂಶ್ವಲಿ ಸ್ವಲ್ಪ ಡೆವಲಪ್ಮೆಂಟಲ್ಲಿ ಸ್ವಲ್ಪ ಬುದ್ಧಿಶಕ್ತಿ ಬರೋದಲ್ಲಿ ಕಷ್ಟಗಳು ಬರ್ಬೋದು, ಬರೋ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಡಾಕ್ಟರ್ ಹತ್ರ ತೋರಿಸ್ಕೊಂಡು ರೆಗ್ಯುಲರಾಗಿ
ಹೇಗಿದೆ ಮಗು, ಡೆವಲಪ್ಮೆಂಟ್ ಚೆನ್ನಾಗಿ ಆಗ್ತಾ ಇದೆಯಾ, ಬೆಳವಣಿಗೆ ಚೆನ್ನಾಗಿದೆಯಾ, ಊಟ ತಿಂಡಿ ಚೆನ್ನಾಗಿ ಮಾಡ್ತಾ ಇದ್ದಾರ, ಮತ್ತು ಇದು ಸ್ಟೂಲ್ಸ್ ಪಾಸ್ ಮಾಡ್ತಾ ಇದ್ದಾರ, ಹಾಲು ಕುಡಿತಾ ಇದ್ದಾರ, ಅವ್ರಿಗೆ ಇನ್ಫೆಕ್ಷನ್ ಆಗೋದು ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು. ಅವ್ರನ್ನ ಸೇಫಾಗಿ ನೋಡಿಕೊಂಡ್ರೆ ಅವರು ಮುಂದೆಗೆ ಆರಾಮಾಗಿ ಇರಬಹುದು. ಬಟ್ ರಿಸ್ಕ್ ಇವ್ರ ಈ ಮಕ್ಕಳಲ್ಲಿ ರಿಸ್ಕ್ ತುಂಬಾ ಜಾಸ್ತಿ ಇರುತ್ತೆ, ಸೇಫಾಗಿ ಇಟ್ಕೋಬೇಕು ಅವ್ರು. ಹಾಗೆ ಈಗ ಕೊನೆಯದಾಗಿ ಮೂರ್ಛೆ ರೋಗದ ಕುರಿತು ಅಂದರೆ ಎಪಿಲೆಪ್ಸಿ ಕುರಿತು ನಮ್ಮ ಕೇಳುಗರಿಗೆ ಏನು ಸಲಹೆ ಸಂದೇಶಗಳನ್ನ ಕೊಡಲು ಇಷ್ಟಪಡ್ತೀರಾ ಸರ್? ಇದು ಬೇರೆ ನರ ರೋಗ ಥರ ಇದೂ ಒಂದು ನರ ರೋಗ, ಇದಕ್ಕೆ ಟ್ರೀಟ್ಮೆಂಟ್ ಇದೆ, ಇದಕ್ಕೆ ಪರೀಕ್ಷೆಗಳನ್ನೂ ಇದೆ, ಇದು ಬೇರೆ ಬೇರೆ ಥರದ್ದು ಬರುತ್ತೆ. ಎಲ್ಲರಿಗೂ ಮೂರ್ಛೆ ಆಗಿ ಬರಬೇಕು, ಕೈಕಾಲು ಅಲ್ಲಾಡ್ಕೊಂಡೇ ಶೇಕ್ ಹಾಕ್ಕೊಂಡೇ ಬರಬೇಕಂತ ಏನಿಲ್ಲ. ನಿಮಗೆ ಈ ಥರ ಏನಾದರೂ ಕಾಣಿದರೆ ತಕ್ಷಣ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಬೇಗ ಸ್ಟಾರ್ಟ್ ಆದರೆ ಈ ಕಾಯಿಲೆ ಕಂಪ್ಲೀಟ್ ಆಗಿ ಹೋಗ್ಬಿಡ್ಬೋದು. ಅದರಿಂದ ಆಗೋ ತೊಂದರೆಗಳು ಅನಾಹುತಗಳಾಗೋದು ತಪ್ಪುತ್ತೆ. ಉತ್ತಮವಾದ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ ಸರ್, ಬಹಳ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಮೂರ್ಛೆ ರೋಗದ ಕುರಿತು ಸಾಕಷ್ಟು ವಿಚಾರಗಳನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ, ಅದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಕೇಳುಗರೆ, ಇಷ್ಟೊತ್ತು ಕೇಳ್ತಾ ಇದ್ರಿ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಮೂರ್ಛೆ ರೋಗದ ಕುರಿತು ವಿಚಾರಗಳನ್ನ ತಿಳಿಸ್ಕೊಟ್ಟವರು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಮಾನಸಿಕ ರೋಗ ತಜ್ಞರಾದ ಡಾಕ್ಟರ್ ಅಭಿಮನ್ಯು ಚಂದಕ್ರವರು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.